ನಾನು ಚಾಮರಾಜಪೇಟೆ ಕ್ಷೇತ್ರದ ಒಂದು ಡಿಸಿಸಿ ಮೆಂಬರ್ ಆಗಿದ್ದೀನಿ ನನ್ನ ಹೆಸರು ಶೀಲಾ ಅಂತ ಇವತ್ತು ಈ ಒಂದು ಕೃತ್ಯ ನಮಗೆ ಯಾರ್ಗೂ ನಮಗೆ ಯಾರಿಗೂ ಇಲ್ಲ ಕರ್ನಾಟಕಕ್ಕೆ ಇಲ್ಲಿ ಅವರ ಪ್ರೀತಿ ಹೃದಯವಂತರು ಎಲ್ಲಾ ಕಡೆ ಅವರ ಹೆಸರು ಇದೆ ಅವರು ಮಾಡಿರೋ ಒಳ್ಳೆ ಕೆಲಸ ಇದೆ ಅದರಿಂದ ಎಲ್ಲರಿಗೂ ಬೇಜಾರೆ ಪದೇ ಪದೇ ಇವರ ಮೇಲೆ ಒಂದು ಮೆಂಟಲಿ ಟಾರ್ಚರ್ ಅವರಿಗೆ ಅವರು ಒಂದು ಅವರ ಕಷ್ಟ ಸುಖಕ್ಕೆ ಬಡವರಿಗೆ ಸಹಾಯ ಮಾಡ್ತಾ ಇರೋದು ಬೇರೆವರಿಗೆ ಇಷ್ಟ ಆಗ್ತಾ ಇಲ್ಲ ಅವರಿಗೆ ಬೇರೆ ಯಾರು ಇದ್ದಾರೆ ಮಾಡೋರು ಬೇರೆ ಯಾರು ಇದ್ದಾರೆ ಹೇಳಿ ನಮಗೆ ಅಂತ ಸಹಾಯ ಕೊಡೋರು ಯಾರು ಇದ್ದಾರೆ ಬೇರೆ ನಮಗೆ ಯಾರು ಇದ್ದಾರೆ ಆ ತರ ಒಂದು ಬೆಳ್ಳ ವ್ಯಕ್ತಿ ಮೇಲೆ ಈ ತರ ಒಂದು ಒಂದು ಕೃತ್ಯ ಒಳ್ಳೆದು ರೀತಿ ಇಲ್ಲ ಇವತ್ತು ನಾವು ಜನಸಾಮಾನ್ಯರು ಬೀದಿಗೆ ಇಳಿದಿದ್ದೀವಿ ಅವರ ಪ್ರೀತಿ ಹೃದಯವಂತರು ಆ ಒಂದು ಒಳ್ಳೆತನದಿಂದ ಇಡಿ ಕರ್ನಾಟಕನೇ ಒಂದಿನ ಬೀದಿಗೆ ಇಳಿಯುತ್ತೆ ಈ ಗವರ್ನಮೆಂಟ್ ಆಪೋಸಿಟ್ ಯಾಕೆಂದ್ರೆ ನಮ್ಮ ಹಕ್ಕು ನಮ್ಮ ದೇಶ ನಮಗೆ ಪೀಸ್ಫುಲ್ ಆದ ಒಂದು ಶಾಂತಿಯಾದ ಇದು ಬೇಕು ಆಡಳಿತ ಬೇಕು ಆಡಳಿತ ನೀವು ಕೊಡ್ತಾ ಇಲ್ಲ ಮತಗಳಲ್ಲಿ ಗಲಭೆ ಬಡವರ ಹೊಟ್ಟೆ ಮೇಲೆ ಓಡಿದ್ರಿ ಇನ್ನು ಯಾವ ತರ ನೀವು ಸರ್ಕಾರ ಕೊಡ್ತೀರಾ ನಾವು ಒಂದಿನ ಬೀದಿಗೆ ಇಳಿತೀವಿ ನಮ್ಮ ಹಕ್ಕನ್ನ ನಾವು ಕೇಳೇ ಕೇಳ್ತೀವಿ ಆವಾಗ ನೀವು ಎಲ್ಲಿರ್ತೀರಾ ನಮ್ಮ ಹಕ್ಕು ನಮ್ಮ ನಮ್ಮ ದೇಶನ ನಾವು ಕಾಪಾಡಿಕೊಳ್ತೀವಿ ಪ್ರಯೋಜನ ಇದೆ ಯಾಕೆಂದ್ರೆ ಅವರು 100% ಅಲ್ಲಿ 75% ಜನಸೇವೆಗೆ ಮೀಸಲಿಟ್ಟಿದ್ದಾರೆ ಅವರು ಜನಸೇವೆಗೆ ಮೀಸಲಿಟ್ಟಿದ್ದಾರೆ ಅದರಿಂದ ಅವರಿಗೆ ಯಾರು ಹಿಡಿದು ಅವರನ್ನೆಲ್ಲೋ ಎಲ್ಲೋ ಕೂರ್ಸಕ್ಕೆ ಆಗೋದಿಲ್ಲ 25% ಅವರು ಫ್ಯಾಮಿಲಿಗೆ ಇಟ್ಟಿರಬಹುದು 75% ಜನಸೇವೆಗೆ ಮಾತ್ರ ಅವರ ಮೀಸಲು ಅವರ ಕೈ ದೇವರ ಕೈ ಅಂತ ಹೇಳ್ತೀವಿ ಯಾಕೆಂದ್ರೆ ಅವರು ಕಷ್ಟಕ್ಕೆ ಇವಾಗ ಒಬ್ಬರು ಹೋದ್ರೆ ದೇವರು ಬಂದ್ರೆ ಅಯ್ಯೋ ನಮಗೆ ಒಳ್ಳೇದಾಗುತ್ತೆ ಅಂತ ಕಾಯ್ಕೊಂಡಿರೋ ಜನ ಜಾಸ್ತಿ ಬೇರೆ ಯಾರು ಕೊಡ್ತಾರೆ ಕಷ್ಟ ಸುಖಕ್ಕೆ ಆಗೋ ವ್ಯಕ್ತಿ ಅವರು 75% ಅವರು ದುಡಿದಿರಲಿ ಬಡಿ ಜನಸೇವೆಗೆ ಬಳಸಿದ್ದಾರೆ ಅದು ನಾವೆಲ್ಲ ಹೇಳ್ತೀವಿ ಇಡೀ ಜನ ಎಲ್ಲ ಅವರ ಹಿಂದೆ ಹೃದಯವಂತಿಕೆ ನೋಡಿದವರೆಲ್ಲ ಇದನ್ನೇ ಹೇಳೋದು ಮೇಡಮ್ ಯಾಕೆಂದ್ರೆ ಹೋಗ್ಬೇಕು ಏನು ಇಲ್ಲ ಅಂದ್ರೆ ಹೋಗ್ಬೇಕು ಸುಮ್ ಸುಮ್ನೆ ಯಾಕೆ ಮೆಂಟಲಿ ಟಾರ್ಚರ್ ಕೊಡ್ತೀರಾ ನಮ್ಮ ನಮ್ಮ ನಾಯಕರು ಒಳ್ಳೆಯವರು ಅವರು ಜನಸೇವೆಗೆ ಮುಡಿಪಾಗಿರೋರು ಅಂತವರ ಮೇಲೆ ಈ ತರ ಮೆಂಟಲಿ ಟಾರ್ಚರ್ ಕೊಡಬೇಡಿ ಅಂತ ನಾನು ಕೇಳ್ಕೊಳ್ತೀನಿ ಬರಿ ಕಾನೂನು ಪ್ರಕಾರವಾಗಿ ಜಮೀರ್ ಅಹ್ಮದ್ ಖಾನ್ ನಮ್ಮ ನಾಯಕರೇ ಸಿಕ್ಕಿದ ಬೇರೆ ಯಾರು ಸಿಕ್ಕಿಲ್ವಾ ನಮ್ಮ ನಾಯಕರೇ ಸಿಕ್ಕಿದ ಬೇರೆ ಯಾರು ಸಿಕ್ಕಿಲ್ವಾ ಬೇರೆ ಯಾರು ಕಳ್ತನ ಮಾಡಿಲ್ಲ ಮೋಸ ಮಾಡಿಲ್ಲ ದರಡೆ ಮಾಡಿಲ್ಲ ಕೋಟಿ ಕಟ್ಟಿ ದುಡಿದು ಇಟ್ಕೊಂಡಿಲ್ವಾ ನಮ್ಮ ನಾಯಕರೇ ಸಿಕ್ಕಿದ ಇವರೇ ದುಡಿದಿರೋದ ಇವರು ಬೇರೆ ಮಾಡಿಲ್ವಾ ಬೇರೆ ಯಾರು ಮಾಡಿಲ್ವಾ ಇವರು ಮಾಡಿದ್ದು ಜನಸೇವೆಗೋಸ್ಕರ ಮಾಡಿದ್ದಾರೆ ಅಷ್ಟೇ ಮೇಡಂ ನಾವು ಹೇಳೋದು ಅವರು ಬರ್ತಾರೆ ನೋಡ್ಕೊಂಡು ವಾಪಸ್ ಹೋಗ್ತಾರೆ ಏನಿಲ್ಲ ಬಂದು ನೋಡ್ಬಿಟ್ಟು ಚೆಕ್ ಮಾಡಿ ಹೋಗ್ತಾರೆ ಆದ್ರೆ ಮೆಂಟಲಿ ಟಾರ್ಚರ್ ಒಂದು ಒಳ್ಳೆ ವ್ಯಕ್ತಿ ಕೊಡಬೇಡಿ ಅಂತ ಹೇಳ್ತೀನಿ।